ಅಕ್ಷಯ ದರ್ಪಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಂಜಿನಿ ರಮೇಶ್ ಬೆಳ್ಳಿಯಪ್ಪ ಜ್ಯೋತಿಷ್ಯದ ಕುರಿತಂತೆ ನಿಮ್ಮ ಜನ್ಮ ದಿನಾಂಕದ ಅನುಗುಣವಾಗಿ ನಿಮ್ಮ ಭಾಗ್ಯದ ಬಗ್ಗೆ ಸ್ಪಷ್ಟವಾದ ಹಾಗೂ ನಿಖರವಾದ ಮಾಹಿತಿಯನ್ನು ಕೊಡಲು ನಮ್ಮೊಟ್ಟಿಗೆ ಇದ್ದಾರೆ ಆರ್ಯ ಆದೇಶ್ ಗುರುಜಿ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಎಲ್ಲರಿಗೂ ನಮಸ್ಕಾರ ಅನಂತಂ ವಾಸಕಿಂ ಶೇಷಪದ್ಮನಾಭಂಚ ಕಂಬಲಂ ಶಂಕಪಾಲಂ ಧಾರತರಾಷ್ಟ್ರಂ ತಕ್ಷಕಂ ಕಾಳಿಯಂ ತತ ಓಂ ನಾಗರಾಜೋಬ ನಮ ಗುರುಗಳೇ ಈ ದಿನ ಜನಿಸಿದವರ ವಿಶೇಷತೆ ಬಗ್ಗೆ ನಮ್ಮ ವೀಕ್ಷಕರಿಗಾಗಿ ಏನು ಹೇಳ್ತೀರಾ ಈ ದಿನದ ತಾರೀಕು ಇಪ್ಪತ್ತೆರಡು ಜುಲೈ ಎರಡು ಸಾವಿರದ ಇಪ್ಪತ್ತೊಂದು ಈ ಎಲ್ಲ ಡೇಟ್ಗಳನ್ನ ಆ್ಯಡ್ ಮಾಡಿದಾಗ ಫೋರ್ ಬೈ ಸೆವೆನ್ ಕಾಂಬಿನೇಷನ್ ಬರುತ್ತೆ ಈ ಕಾಂಬಿನೇಷನ್ ಬಾರಿ ಒಳ್ಳೆ ಕಾಂಬಿನೇಷನ್ ಸಾಧಾರಣ ಈ ಡೇಟಲ್ಲಿ ಹುಟ್ಟಿದವರು ಇದ್ದ ಊರಿಗಿಂತ ಪರ ಊರಲ್ಲಿ ಒಳ್ಳೆ ಹೆಸರು ಉದ್ಯೋಗ ದುಡ್ಡು ಸಂಪಾದನೆ ಚೆನ್ನಾಗಿರುತ್ತೆ ಇವರು ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಇವರಲ್ಲಿ ಒಂದು ಕಮಿಟ್ಮೆಂಟ್ ಇರುತ್ತೆ ಯಾರದೇ ಒಂದು ಅಡ್ವೈಸನ್ನು ತಗೊಳ್ಳೋದಿಲ್ಲ ಒಳ್ಳೆ ಅಡ್ವೈಸಿಂಗ್ ಕೆಪಾಸಿಟಿನೂ ಇರುತ್ತೆ ಇವರಿಗೆ ಜ್ಞಾನನೂ ಬೇಕಾದಷ್ಟು ಇರುತ್ತೆ ಟೆಕ್ನಿಕಲ್ ನಾಲೆಜು ಚೆನ್ನಾಗಿರುತ್ತೆ ಇವರಲ್ಲಿ ಹಾಗಾಗಿ ಇವತ್ತಿನ ದಿನ ಇಪ್ಪತ್ತೆರಡು ಏಳು ಎರಡು ಸಾವಿರದ ಇಪ್ಪತ್ತೊಂದು ಹುಟ್ಟಿದ ಪಾಪು ಯಾವ ಥರ ಹೇಳಿದ್ರೆ ಸ್ವಲ್ಪ ಗ್ರೋತ್ ಕಮ್ಮಿ ಇರುತ್ತೆ ಹುಡುಗ ಆದರೆ ಸ್ವಲ್ಪ ಗ್ರೋತ್ ಕಮ್ಮಿ ಹುಡುಗಿಯಾದರೆ ಸ್ವಲ್ಪ ಕೋಪ ಹೆಚ್ಚು ಇದನ್ನು ಅಪ್ಪ ಅಮ್ಮಂದರು ಮಗುವಿನ ಜಾತಕ ಪರಿಶೀಲನೆ ಮಾಡಿ ಒಳ್ಳೆಯ ಹೆಸರಿಟ್ಟರು ಅಂತ ಹೇಳಿದರೆ ಚೆನ್ನಾಗಿರ್ತಾರೆ ಈ ಡೇಟ್ನವರಿಗೆ ಒಳ್ಳೆಯ ಡೇಟ್ಗಳಂತೇಳಿದರೆ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಚೆನ್ನಾಗಿರುತ್ತೆ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಚೆನ್ನಾಗಿದೆ ಅದಲ್ಲದೆ ನಾಲ್ಕನೇ ತಾರೀಕು ಹದಿಮೂರನೇ ತಾರೀಕು ಇಪ್ಪತ್ತೆರಡನೇ ತಾರೀಕು ಅದಲ್ಲದೆ ಮೂವತ್ತೊಂದನೇ ತಾರೀಕು ಆರನೇ ತಾರೀಕು ಹದಿನೈದು ಇಪ್ಪತ್ತ್ನಾಲ್ಕು ಯಾವ ಡೇಟ್ ಬೇಡ ಅಂತ ಹೇಳಿದ್ರೆ ಇವರಿಗೆ ಆದಷ್ಟು ಇವರು ಎರಡನೇ ತಾರೀಕು ಹನ್ನನೇ ತಾರೀಕು ಇಪ್ಪತ್ತೊಂಬತ್ತನೇ ತಾರೀ ಟ್ವೆಂಟಿ ನೈನ್ತ್ ಅವೈಡ್ ಮಾಡಿದರೆ ಒಳ್ಳೆಯದು ಇನ್ನೊಂದು ಎಂಟನೇ ತಾರೀಕು ಹದಿನೇಳನೇ ತಾರೀಕು ಪರವಾಗಿಲ್ಲ ಇಪ್ಪತ್ತಾರನೇ ತಾರೀಕು ಇವರಿಗೆ ಆಗಿ ಬರೋ ಬಣ್ಣ ಅಂತ ಹೇಳಿದರೆ ಯಾವುದೇ ಬಣ್ಣ ಆಗಿಬರುತ್ತೆ ಇವರಿಗೆ ಯಾವುದೇ ಲೈಟ್ ಬಣ್ಣ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಆದರೆ ಕಪ್ಪು ಮತ್ತು ಕೆಂಪು ಸ್ವಲ್ಪ ಅವಾಯ್ಡ್ ಮಾಡಿದಷ್ಟು ಒಳ್ಳೆಯದು ಇವರಿಗೆ ಯಾವುದೇ ಥರ ಕಷ್ಟ ಬಂದಾಗ ಸ್ವಲ್ಪ ಗಣಪತಿ ದೇವಸ್ಥಾನಕ್ಕೆ ಹೋಗೋದು ಇಲ್ಲ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋದರೆ ಚೆನ್ನಾಗಿರುತ್ತೆ ಇವರು ಬೆಳ್ಳಿ ಹಾಗೂ ಚಿನ್ನ ಎರಡನ್ನು ಇಟ್ಕೊಳ್ಳುವ ಕೆಪಾಸಿಟಿ ಇದ್ದವರು ಇವರು ಸಾಧಾರಣ ನಾವು ಕೆಲವರಿಗೆ ಬೆಳ್ಳಿ ಕೆಲವರಿಗೆ ಚಿನ್ನ ಅಂತ ಹೇಳ್ತೇವೆ ಆದರೆ ಈ ಡೇಟ್ನವರಿಗೆ ಒಂಥರ ಲಕ್ಕು ಚಿನ್ನನೂ ಆಗುತ್ತೆ ಬೆಳ್ಳಿನೂ ಆಗುತ್ತೆ ಈ ಕಡೆ ರುದ್ರಾಕ್ಷಿನ ಆಗುತ್ತೆ ಆ ಕಡೆ ಕಮಲದ ಮಣ್ಣಿನೂ ಆಗುತ್ತೆ ಇವರಿಗೆ ಇದಲ್ಲದೆ ಇವರು ಊಟ ತಿಂಡಿ ವಿಷಯದಲ್ಲಿ ಸ್ವಲ್ಪ ಆಗಿರಬೇಕು ಇವರಿಗೆ ಸಾಧಾರಣ ಆಗ್ಬಿಟ್ಟು ನುಂಗೋ ಅಭ್ಯಾಸ ಇರುತ್ತೆ ಆದಷ್ಟು ಕಚ್ಚಿ ಚೆನ್ನಾಗಿ ಅಗದುಬಿಟ್ಟು ನುಂಗಿದರೆ ಒಳ್ಳೆಯದು ಯಾವಾಗಲೂ ಯಾವುದೇ ಒಂದು ವಿಷಯದ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದಷ್ಟು ಒಳ್ಳೆಯದು ಕೆಲವೊಮ್ಮೆ ಕ್ಯಾರ್ಲೆಸ್ನೆಸ್ಸು ಇವರಿಗೆ ತುಂಬ ಕಾಸ್ಟ್ಲಿ ಆಗುತ್ತೆ ಇವರು ಪ್ರತಿ ತಿಂಗಳು ಶುಕ್ಲಪಕ್ಷದ ಪಂಚಮಿಗೆ ನಾಗದೇ ನಾಗದೇವರಿಗೆ ಅಭಿಷೇಕ ಮಾಡಿಸೋದು ಪಂಚಾಮೃತ ಅಭಿಷೇಕ ಮಾಡಿಸೋದು ಇದನ್ನು ಮಾಡಿಸ್ಕೊಂಡು ಹೋದರೆ ಒಳ್ಳೆಯ ಕಂಪ್ನಿಯಲ್ಲಿ ದೂರದ ಊರಲ್ಲಿ ಚೆನ್ನಾಗಿರ್ತಾರೆ ಇವರಿಗೆ ಪೂರ್ವ ಚೆನ್ನಾಗಿರುತ್ತೆ ಆಗ್ನೇಯ ಚೆನ್ನಾಗಿರುತ್ತೆ ಇದಲ್ಲದೆ ವಾಯುವಿನೂ ಚೆನ್ನಾಗಿರುತ್ತೆ ಇವರಿಗೆ ಆಗ್ಬೋ ಅಕ್ಷರಗಳಂತ ಹೇಳಿದರೆ ಎನ್ ಅಕ್ಷರ ಚೆನ್ನಾಗಿರುತ್ತೆ ಇದಲ್ಲದೆ ಸಿ ಜಿ ಎಲ್ ಎಸ್ ಇದು ಚೆನ್ನಾಗಿರುತ್ತೆ ಇದಲ್ಲದೆ ವಿ ಎನ್ ಅಕ್ಷರಗಳು ಚೆನ್ನಾಗಿರುತ್ತೆ ಇದರಲ್ಲೂ ಕೆಲವೆಲ್ಲ ನಿರ್ಬಂಧನಗಳಿವೆ ಇಷ್ಟೇ ಬರಬೇಕು ಮೊತ್ತ ಇದೇ ಅಕ್ಷರದಲ್ಲಿ ಆಗಬೇಕು ಅಂತ ಅಂತೇಳ್ಬಿಟ್ಟು ನಾವು ಹೇಳಿದೆವು ಅಂತೇಳ್ಬಿಟ್ಟು ಅಂತ ಹೆಸ್ರಿಡ್ಬೇಡಿ ಸಿ ಜಿ ಎಲ್ ಎಸ್ ಲಕ್ಷ್ಮಿ ಅಂತ ಹೆಸರಿಟ್ಟು ಅಂದ್ಕೊಳ್ಳಿ ಲಕ್ಷ್ಮಿ ಹೋಗೇ ಬಾರೆ ಅಂತ ಹೇಳ್ತೀರಾ ಹುಡುಗಿಗೆ ಎಲ್ಲ ಒಂದು ಕಡೆ ಮನೆಯಲ್ಲಿ ದುಡ್ಡನ್ನು ಕಳ್ಕೊಳ್ಳುವ ಇರುತ್ತೆ ನಿಮಗೆ ಹಾಗಾಗಿ ಹೆಸರನ್ನು ಆದಷ್ಟು ನೋಡ್ಬಿಟ್ಟು ಇಡಿ ಚೆನ್ನಾಗಿರ್ತಾರೆ ಏನು ಮಾಡ್ಬೋದು ಹೇಳಿದ್ರೆ ಆದಷ್ಟು ಕೋಪನ ಕಮ್ಮಿ ಮಾಡಿಕೊಂಡಷ್ಟು ಒಳ್ಳೆಯದು ಯಾವುದೇ ಒಂದು ವ್ಯಾಪಾರ ಮಾಡಬೇಕಂತ ಮಾ ಮಾಡೋ ಬದಲಿಗೆ ಇನ್ನೊಬ್ರ ಹತ್ರ ಕೆಲಸಕ್ಕಿದ್ದಷ್ಟು ಒಳ್ಳೆಯದು ಇವರು ಸ್ವಲ್ಪ ಮಟ್ಟಿಗೆ ಗೌರ್ಮೆಂಟ್ ಎಂಪ್ಲಾಯ್ಮೆಂಟ್ ಚಾನ್ಸಸ್ಸು ಇದೆ ಇವರಿಗೆ ಟ್ರೈ ಮಾಡಿ ಒಂದು ಟೀಚಿಂಗ್ ಜಾಬ್ ಆಗಲಿ ಒಂದು ಆಗಲಿ ಒಂದು ಮಿಲಿಟ್ರಿ ಆಗ್ಬೋದು ಒಂದು ಪೊಲೀಸ್ ಆಗ್ಬೋದು ಏನಿಲ್ಲದ್ರೆ ಪಬ್ಲಿಷರು ಏನಿಲ್ಲ ಪುಸ್ತಕದ ಅಂಗಡಿ ಪುಸ್ತಕದ ಅಂಗಡಿ ಅದೊಂದು ಜೆರಾಕ್ಸ್ ಮಿಷಿನ್ ಇದು ಚೆನ್ನಾಗಿ ಬರುತ್ತೆ ಇವರಿಗೆ ಇದಲ್ಲದೆ ಫೋಟೋಗ್ರಫಿನೂ ಚೆನ್ನಾಗಿ ಬರುತ್ತೆ ಇನ್ನು ಕೆಲವರು ಕೆನಲ್ ಬ್ರೀಡಿಂಗು ಶೀಪ್ ರೇರಿಂಗು ಪೋಲ್ಟ್ರಿ ಫಾರ್ಮಿಂಗ್ ಎಲ್ಲ ಮಾಡ್ತಾರೆ ಆದರೆ ಸರಿಯಾದ ಮಾಹಿತಿ ತಗೊಂಡು ಇವರು ಮಾಡ್ಕೊ ಇವರು ವ್ಯಾಪಾರ ಮಾಡಿದರೆ ಒಳ್ಳೆಯದು ಗುರುಗಳೇ ಇವತ್ತಿನ ಸಂಚಿಕೆಯಲ್ಲಿ ರಾಶಿ ಫಲ ಮತ್ತು ನಕ್ಷತ್ರದ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಈ ದಿನದ ನಕ್ಷತ್ರ ಮೂಲ ನಕ್ಷತ್ರ ಇದು ಧನು ರಾಶಿಯಲ್ಲಿ ಬರುತ್ತೆ ಈ ಮೂಲ ನಕ್ಷತ್ರ ಅಂದ್ ಎಲ್ಲರೂ ಒಮ್ಮೆ ಗಾಬರಿ ಆಗ್ತಾರೆ ಆದರೆ ಇಂದಿನ ಕಾಲದ ಹುಡುಗಿಯರಾಗ್ಲಿ ಹುಡುಗರಾಗ್ಲಿ ಈ ನಕ್ಷತ್ರ ಹುಟ್ಟಿದರೆ ತುಂಬ ನಾಲೆಜಬಲ್ ಪರ್ಸನ್ ಆಗಿರ್ತಾರೆ ಒಂದು ನಾಲ್ಕು ಜನರಿಗೆ ಅಡ್ವೈಸ್ ಮಾಡೋ ಕೆಪಾಸಿಟಿ ಇದಲ್ಲದೆ ಪುರೋ ಬರೋರಲ್ಲಿ ಚೆನ್ನಾಗಿರ್ತಾರೆ ಇವರು ದುಡ್ಡಿನ ವಿಷಯಕ್ಕೆ ಬಂದಾಗ ಹೌಸ್ ಆಫ್ ಫೈನಾನ್ಸು ಸ್ವಲ್ಪ ಸ್ಲೋ ಇರೋದ್ರಿಂದ ಸ್ವಲ್ಪ ಏಳಿಗೆ ಸ್ಲೋ ಇವರಿಗೆ ಐವತ್ತು ಐವತ್ತೈದು ವರ್ಷ ಆದಮೇಲೆ ಸ್ವಲ್ಪ ಏಳಿಗೆ ಬರುತ್ತೆ ಇವರಲ್ಲಿ ಏನು ಮಾಡ್ಬೋದು ಅಂತ ಹೇಳಿದ್ರೆ ಆದಷ್ಟು ಗಣಪತಿ ಧ್ಯಾನ ಗಣಪತಿ ಅಷ್ಟೋತ್ತರ ಮಂಗಳವಾರ ಗಣಪತಿ ದೇವಸ್ಥಾನಕ್ಕೆ ಹೋಗೋದು ತುಂಬ ಹೆಲ್ಪ್ ಮಾಡುತ್ತೆ ಇವರಿಗೆ ಈ ನಕ್ಷತ್ರ ಯಾರಿಗೆಲ್ಲ ಅಂತ ಹೇಳಿದ್ರೆ ಈ ದಿನ ನಕ್ಷತ್ರ ಆಶ್ಲೇಷ ಜ್ಯೇಷ್ಠ ಹಾಗೂ ರೇವತಿ ನಕ್ಷತ್ರವರಿಗೆ ಚೆನ್ನಾಗಿ ಬರುತ್ತೆ ಇನ್ನು ನಕ್ಷತ್ರ ಅಂತ ಹೇಳಿದರೆ ಮೃಗಶಿರ ಚಿತ್ತ ಧನಿಷ್ಠ ನಕ್ಷತ್ರದವರಿಗೆ ಭಾರಿ ಚೆನ್ನಾಗಿ ಬರುತ್ತೆ ಯಾರೆಲ್ಲ ಜಾಗ್ರತೆ ಆಗಿರ್ಬೇಕಂತ ಹೇಳಿದ್ರೆ ರೋಹಿಣಿ ಹಸ್ತ ಶ್ರವಣ ನಕ್ಷತ್ರ ಇದಲ್ಲದೆ ಪುಷ್ಯ ಅನುರಾಧ ಹಾಗೂ ಉತ್ತರ ಭಾದ್ರಪದ ನಕ್ಷತ್ರದವರು ಸ್ವಲ್ಪ ಜಾಗೃತಿಯಾಗಿರಬೇಕು ಇನ್ನೊಂದು ವಿಷಯ ಹೇಳೋದಾದರೆ ಈ ನಕ್ಷತ್ರದಲ್ಲಿ ದೊಡ್ಡ ದೊಡ್ಡ ಸಾಧಕರೇ ಇದ್ದಾರೆ ಈ ಹಳೆ ತಲೆಮಾರಿನವರು ಮೂಲ ನಕ್ಷತ್ರಕ್ಕೆ ಒಂದು ಅಪವಾದ ಹಾಕ್ಬಿಟ್ಟವ್ರೆ ಹಾಗಿರಬಾರ್ದಂತೆ ಹೀಗಿರಬಾರ್ದಂತೆ ಇವರೆಲ್ಲ ಎಲ್ಲ ಒಂದು ಕಡೆ ಶನಿ ಪ್ರಭಾವದಲ್ಲಿದ್ದವರಂತೆ ಬರೀ ಮಾತುಗಳಷ್ಟೇ ಇದನ್ನೆಲ್ಲ ಬಿಟ್ಟು ಹೊಸ ಹತ್ರ ಇವರು ಆಲೋಚಿಸಿದರೆ ಈ ಮೂಲನಕ್ಷತ್ರ ಭಯನ ಖಂಡಿತವೇ ತೆಗಿಬೋದು ಈ ದಿನದ ರಾಶಿ ಭವಿಷ್ಯ ಮೇಷರಾಶಿಯವರು ಟೈಮ್ ಚೆನ್ನಾಗಿದೆ ಆದರೆ ಅಶ್ವಿನಿ ನಕ್ಷತ್ರದಲ್ಲಿ ಸ್ವಲ್ಪ ತೊಂದರೆ ಇರೋದ್ರಿಂದ ಸಾಧಾರಣ ಇದು ರಾಶಿಯೆಲ್ಲರು ಎಲ್ಲರಿಗೂ ಆವರ್ಸ್ಕೊಳ್ಳೋ ಚಾನ್ಸ್ ಇರುತ್ತೆ ಹುಣ್ಣಿಮೆ ಬೇರೆ ಬರ್ತಾಯಿದೆ ಆದಷ್ಟು ಇನ್ನೊಂದು ಆರು ತಿಂಗಳಿಗಾಗುವಷ್ಟು ದಿನಗಳಲ್ಲಿ ಕೇಸರಿನ ದಿನ ಬೆಳಗ್ಗೆ ಎಲ್ಲ ಹೊರಗೋಬೇಕಾದ್ರೆ ಹಣೆಗೆ ಸ್ವಲ್ಪ ಕೇಸರಿ ಹಚ್ಚಿಬಿಟ್ಟು ಹೋಗಿ ಒಳ್ಳೆಯದಾಗುತ್ತೆ ವೃಷಭ ರಾಶಿ ಗುರುಬಲ ಇಲ್ಲ ರಾಶಿಯಲ್ಲೇ ರಾಹು ಅದಲ್ಲದೆ ಎಂಟರಲ್ಲಿ ಚಂದ್ರ ಬೇರೆ ಇದ್ದಾರೆ ಹಾಗಾಗಿ ರೋಹಿಣಿ ನಕ್ಷತ್ರದವರು ನೀರಿನ ಸಂಬಂಧ ಯಾವುದಾದ್ರೂ ಜಾಗಕ್ಕೆ ಹೋಗೋದಾದರೆ ಸ್ವಲ್ಪ ಆಗಿರಿ ಇಲ್ಲ ಅವಾಯ್ಡ್ ಮಾಡಿ ನೀರು ಕುಡಿಯೋಗಲೂ ಅಷ್ಟೇ ಎರಡೆರಡು ಸಲ ಆಲೋಚನೆ ಮಾಡಿ ಈ ನೀರಿಂದ ಬರೋ ತೊಂದರೆಗಳು ಬರೋ ಚಾನ್ಸಸ್ ಇದೆ ಹೆಲ್ತಲ್ಲಿರ್ಬೋದು ಲೈಫಿಗಿರ್ಬೋದು ಮುಂದಿನ ನಕ್ಷತ್ರ ಸಾರಿ ರಾಶಿ ಮಿಥುನ ರಾಶಿ ಗುರುಬಲ ಇದೆ ರಾಷ್ಟ್ರಾಧಿಪತಿ ಸೇಫ್ ಆಗಿದ್ದಾರೆ ಏನು ಮಾಡ್ಬೋದು ಹೇಳಿದ್ರೆ ಮೂರನೇ ಮನೆಯವರು ಎರಡನೇ ಮನೆ ಬಂದಿದ್ದಾರೆ ಎರಡನೇ ಮನೆಯವರು ಏಳನೇ ಮನೆ ಹೋಗಿದ್ದಾರೆ ಚೆನ್ನಾಗಿದೆ ಆದರೆ ಅಷ್ಟಮದಲ್ಲಿ ಶನಿಯವರಿಂದ ಸ್ವಲ್ಪ ಹೆಲ್ತ್ ವಿಷಯದಲ್ಲಿ ಸ್ವಲ್ಪ ತೊಂದರೆ ಕೊಡ್ಬೋ ಚಾನ್ಸ್ ಇದೆ ಸ್ವಲ್ಪ ಗಾಡಿ ಓಡಿಸೋಕೆ ಸ್ವಲ್ಪ ಆಗಿರಿ ಒಂದು ಶನಿಶಾಂತಿ ಪೂಜೆ ಮಾಡಿಸಿ ಇಲ್ಲದ್ರೆ ಹನುಮಾನ್ ಚಾಲೀಸ ಡೈಲಿ ಪಠಿಸಿ ಗುರುಬಲ ಇರ್ಬೋದು ಆದರೆ ಎಲ್ಲ ಕೆಲಸಕ್ಕೂ ಸ್ವಲ್ಪ ಸ್ಪೀಡ್ ಸಿಗಬೇಕು ಹಾಗಾಗಿ ಸ್ವಲ್ಪ ಶನಿಶಾಂತಿ ಮಾಡಿಸಿದಷ್ಟು ಒಳ್ಳೆಯದು ಮುಂದಿನ ರಾಶಿ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಗೆ ರಾಷ್ಟ್ರಾಧಿಪತಿ ಧನುರ್ ರಾಶಿಯಲ್ಲಿದ್ದಾರೆ ಎಲ್ಲ ಒಂದು ಕಡೆ ಆರನೇ ಮನೆ ಆದ್ದರಿಂದ ಎಲ್ಲೋ ನೀವು ನಿಮ್ಮ ಮಾತಿಂದ ಇಲ್ಲದ ಶತ್ರುತ್ವ ಸಂಪಾದಿಸ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸ್ವಲ್ಪ ಮಾತಿನ ವಿಷಯ ಸ್ವಲ್ಪ ಜಾಗೃತೆಯಾಗಿರಿ ಇದಲ್ಲದೆ ಯಾವುದೇ ದೇವಿ ದೇವಸ್ಥಾನಕ್ಕೆ ಇವತ್ತು ಹೋಗ್ಬಿಟ್ಟು ಬಂದರೆ ಒಳ್ಳೆಯದು ಮುಂದಿನ ರಾಶಿ ಸು ಸಿಂಹರಾಶಿ ರಾಷ್ಟ್ರಾಧಿಪತಿ ಹನ್ನೆರಡನೇ ಮನೆ ಹಾಗಾಗಿ ಆದಷ್ಟು ಗುರುಬಲ ಇದ್ದರೂ ಕೂಡ ಶಿವನ ದೇವಸ್ಥಾನ ಹೋಗ್ಬಿಟ್ಟು ಬನ್ನಿ ಒಳ್ಳೆಯದಾಗುತ್ತೆ ನಿಮಗೆ ಮುಂದಿನ ರಾಶಿ ಕನ್ಯಾ ಕನ್ಯಾರಾಶಿ ಕನ್ಯಾರಾಶಿಗೆ ವ್ಯಯದಲ್ಲೇ ಅಂದರೆ ಹನ್ನೊಂದನೇ ಮನೆಯಲ್ಲಿ ಶುಕ್ರ ಹಾಗೂ ಕುಜ ಅದಲ್ಲದೆ ಎರಡನೇ ಮನೆ ಹಾಗೆ ಹತ್ತನೇ ಮನೆ ಒಂಬತ್ತನೇ ಮನೆ ಎರಡನೇ ಮನೆ ಹಾಗೂ ಒಂಬತ್ತನೇ ಮನೆ ನಿಮಗೆ ವೃಷಭ ಇದು ಶುಕ್ರ ಅಧಿದೇವತೆ ಆದ್ದರಿಂದ ಆ ಜಾಗದಲ್ಲಿ ರಾಹು ಕೂತ್ಕೊಂಡಿದ್ದಾರೆ ರಾಹುದು ಅಂದರೆ ನಾಗದೇವತೆ ಕೂತ್ಕೊಂಡಿದ್ದಾರೆ ಈ ರಾಹು ಅನ್ನೋದು ಒಂಥರ ಇನ್ಫೆಕ್ಷನ್ ಇದ್ದಂಗೆ ಎರಡೆರಡು ಈಗ ಸಾಧಾರಣ ವೃಷಭಕ್ಕೆ ಮತ್ತು ತುಲಾರಾಶಿಗೆ ಒಬ್ಬರೇ ಅವಸಾದದಿಂದ ಒಬ್ಬರೇ ಲಾಡಾದ್ರಿಂದ ಒಂದು ಕಡೆ ಇನ್ಫೆಕ್ಷನ್ನು ಇನ್ನೊಂದು ಕಡೆ ಬರೋ ಚಾನ್ಸಸ್ ತುಂಬ ಇರುತ್ತೆ ಹಾಗಾಗಿ ನಾಳೆ ಇವತ್ತಿನ ದಿನ ಸ್ವಲ್ಪ ಮಾರಿಗುಡಿಗೆ ಹೋಗಿ ಸ್ವಲ್ಪ ಸೆಂಟೆಡ್ ಫ್ಲವರ್ ಸಂಪಿಗೆ ಇರ್ಬೋದು ಇಲ್ಲ ಮಲ್ಲಿಗೆ ಇರ್ಬೋದು ಸ್ವಲ್ಪ ಅವರೆ ಕಾಳು ಹಾಲು ಜೇನುತುಪ್ಪ ಏನಾದರೂ ಒಂದು ಆ ದೇವಿಗೆ ಕೊಟ್ಟು ನಮಸ್ಕಾರ ಮಾಡಿಬಿಡ್ ದಿನಗಳು ಚೇಂಜ್ ಆಗ್ತವೆ ಮುಂದಿನ ರಾಶಿ ವೃಷಿಕ ರಾಶಿ ವೃಷಿಕದಲ್ಲೇ ಕೇತು ಇದೆ ಹಾಗಾಗಿ ಗಣಪತಿ ಧ್ಯಾನ ಒಳ್ಳೆಯದು ಇದಲ್ಲದೆ ಶನಿವಾರದ್ದು ಸ್ವಾಮಿ ದೇವಸ್ಥಾನ ಹೋದಷ್ಟು ಒಳ್ಳೆಯದು ಗುರುಬಲ ಬೇರೆ ಇಲ್ಲ ಎಲ್ಲ ಒಂದು ಕಡೆ ಎಡವಟ್ಟೆ ಈ ವೃಷಿಕ ರಾಶಿಯಲ್ಲಿ ಜ್ಯೇಷ್ಠ ನಕ್ಷತ್ರ ಇದೆ ಈ ಜ್ಯೇಷ್ಠ ನಕ್ಷತ್ರವರಿಗೆ ಎಂಟನೇ ಮನೆ ಬುಧ ಎಲ್ಲೋ ಒಂದು ಕಡೆ ತೊಂದರೆ ಪದವಿಯಲ್ಲಿ ತೊಂದರೆ ಕೆಲಸಲ್ಲಿ ತೊಂದರೆ ಹೆಲ್ತಲ್ಲಿ ತೊಂದರೆ ಎಲ್ಲ ತೊಂದರೆ ತೊಂದರೆ ಅಂತ ಕಾಣ್ತಾ ಇದೆ ಆದಷ್ಟು ಶಾಂತಿ ಮಾಡಿದಷ್ಟು ಒಳ್ಳೆಯದು ಶಾಂತಿ ಅಂದರೆ ವಿಷ್ಣು ಸಹಸ್ರನಾಮ ಆದಿತ್ಯದಯ ವೆಂಕಟೇಶನ ದೇವಸ್ಥಾನಕ್ಕೆ ಹೋಗೋದು ಇದೆಲ್ಲ ಮಾಡಿದರೆ ಸ್ವಲ್ಪ ಮಟ್ಟಿಗೆ ಸೇಫ್ ಆಗಿರ್ತೀರ ಮುಂದಿನ ರಾಶಿ ಧನು ರಾಶಿ ರಾಶಿಯಲ್ಲೇ ಚಂದ್ರ ಇದ್ದಾರೆ ರಾಶಾಧಿಪತಿ ಮೂರನೇ ಮನೆಯಲ್ಲಿದ್ದಾರೆ ಅಂದರೆ ಹೌಸ್ ಆಫ್ ಅಟೆಂಪ್ಟ್ಸಲ್ಲಿದ್ದಾರೆ ಈ ಎಂಟನೇ ಮನೆ ಹೌಸ್ ಆಫ್ ಲಾಂಗಿಟಿವಿಟಿ ಅಂತ ಹೇಳ್ತವೆ ಆಯುಷ್ಯ ಸಂಬಂಧದ್ದು ಆ ಮನುಷ್ಯ ನಮ್ಮ ರಾಶಿಗೆ ಬಂದಾಗ ಏನಾಗುತ್ತೆ ಚಂದ್ರ ಅಂದರೆ ತಾಯಿ ಎಲ್ಲೋ ಒಂದು ಕಡೆ ನೀರಿಂದ ಪ್ರಾಬ್ಲಮ್ಮು ತಾಯಿಗೆ ಸ್ವಲ್ಪ ಪ್ರಾಬ್ಲಮ್ಮು ಅಂತ ಹೇಳುತ್ತೆ ಸ್ವಲ್ಪ ಗುರುಮಂದಿರ ಹೋಗ್ಬಿಟ್ಟು ಬಂದಷ್ಟು ಒಳ್ಳೆಯದು ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಗೆ ಎಲ್ಲರೂ ಹೇಳಿದಂಗೆ ಶನಿ ಸಡೆ ಸಾತ್ತು ಶನಿ ಅಂತ ಹೇಳ್ತೇವೆ ಶನಿ ರೋಗ ಯಾವುದೇ ಕೆಲಸ ಮುಂದೆ ಹೋಗೋದಿಲ್ಲ ಎಲ್ಲವೂ ಇದೆ ಆದರೆ ಯಾವುದೋ ಒಂದು ಕೈಗೆ ಸಿಗೋದಿಲ್ಲ ಸದ್ಯದ ಮಟ್ಟಿಗೆ ಜನ ಬರುವ ವರ್ಷ ಫೆಬ್ರವರಿ ತನಕ ಎಣ್ಣೆಯಲ್ಲಿ ಮುಖ ನೋಡಿಬಿಟ್ಟು ಒಂದು ಡಬ್ಬೇಲಿ ಹಾಕಿಡಿ ಡೈಲಿ ಶನಿವಾರ ಶನಿವಾರ ಆಂಜನೇಯ ದೇವಸ್ಥಾನಕ್ಕೆ ಕೊಡಿ ಸ್ವಲ್ಪ ಚಾಲ್ತಿ ಸಿಗುತ್ತೆ ಈಗ ನಿಮ್ಮ ಪರಿಸ್ಥಿತಿ ಹೇಗೆ ಅಂತೇಳಿದರೆ ಕಾರಲ್ಲ ನೀವು ಬುಲ್ಡೋಸರ್ ಆಗಿದ್ದೀರಾ ಕಾರ್ ಹಾಕಿದರೆ ಪೆಟ್ರೋಲ್ ಆಗಿದೆ ಬರೋರಂತೆ ಹೋಗುತ್ತೆ ನೀವೀಗ ಬುಲ್ಡೋಸರ್ ಆಗಿದ್ದೀರಾ ಡೀಸೆಲ್ ಹೆಚ್ಚಬೇಕು ಹೋಗೋದು ಸ್ಲೋನೆ ನೋಡ್ಲಿಕ್ಕೆ ಭಾರ ಥರ ಕಾಣ್ತೀರ ಹಾಗಾಗಿ ಒಂದು ಕಡೆ ಕೂತ್ಕೋಬೇಡಿ ಮೈ ಭಾರ ಹೆಚ್ಚು ಮಾಡ್ಕೋಬೇಡಿ ರಾತ್ರಿ ಹೊತ್ತು ಊಟ ಕಮ್ಮಿ ಮಾಡಿ ಶನಿವಾರ ದಿನ ಉಪವಾಸ ಮಾಡಿ ಒಳ್ಳೆಯದು ಮುಂದಿನ ರಾಶಿ ಕುಂಭರಾಶಿ ರಾಶಿಯಲ್ಲೇ ಗುರು ಇದ್ದಾರೆ ಶನಿ ವ್ಯಯದಲ್ಲಿದ್ದಾರೆ ಆದಷ್ಟು ಗುರುಶಾಂತಿ ಶನಿಶಾಂತಿ ಗುರುಶಾಂತಿ ಅಂತ ಹೇಳಿದ್ರೆ ಗುರುಗಳ ಮಂತ್ರ ಗುರುಗಳ ಮಂದಿರಕ್ಕೆ ಹೋಗಿ ಶನಿಶಾಂತಿ ಅಂತ ಹೇಳಿದ್ರೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಎಣ್ಣೆ ಕೊಡಿ ಈ ಮುನ್ಸಿಪಾಲ್ಟಿ ಅವರಿಗೆ ಇಲ್ಲ ಯಾರೋ ಕಡು ಬಡವರಿಗೆ ಏನಾದರೂ ತಿಂಡಿ ಊಟ ದುಡ್ಡು ಕೊಡಬೇಡಿ ಇಂಥವೆಲ್ಲ ಕೊಡ್ತಾ ಬಂದರೆ ಒಳ್ಳೆಯದಾಗುತ್ತೆ ಮುಂದಿನ ರಾಶಿ ಮೀನರಾಶಿ ರಾಷ್ಟ್ರಾಧಿಪತಿ ಹನ್ನೆರಡನೇ ಮನೆಯಲ್ಲಿ ಎರಡನೇ ಮನೆಯವನು ಒಳ್ಳೆ ಇದ್ದಾರೆ ಈಗ ಒಂದು ಗುರುಶಾಂತಿ ಮಾಡಿ ಇದರಲ್ಲೂ ರೇವತಿ ನಕ್ಷತ್ರದವರು ಸ್ವಲ್ಪ ತೊಂದರೆ ಅನುಭವಿಸ್ತಾ ಇದ್ದೀರ ಈ ಶುಕ್ರ ಅನ್ನ ಕುಜನೊಟ್ಟಿಗೆ ಕೂತ್ಕೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಹೆಂಡತಿಯೊಟ್ಟಿಗೆ ಸ್ವಲ್ಪ ಜಗಳ ಬರೋ ಚಾನ್ಸ್ ಇರುತ್ತೆ ಆರನೇ ಮನೆಯಲ್ಲಿ ಶುಕ್ರ ಮತ್ತು ಕುಜಾ ಅಂತ ಹೇಳ್ತೇವೆ ಅದೊಂದು ಎನಿಮಿ ಸ್ಥಾನ ಆ ಜಾಗದಲ್ಲಿ ಕುಜಾ ಅಂದರೆ ಗಂಡ ಶುಕ್ರ ಅಂದರೆ ಹೆಂಡತಿ ಎಲ್ಲೋ ಮಾತಿಗೆ ಮಾತು ಬರ್ಬೋದು ಯಾರಾದರೂ ಒಬ್ರು ಅಂತ ಹೇಳಿದ್ರೆ ಪ್ರಾಬ್ಲಮ್ ಸಾಲ್ವ ಇನ್ನು ಮುಂದೆ ಈ ಕೆಲವೊಂದು ಆಲ್ಫಬೆಟ್ಸು ಅಕ್ಷರಗಳಿಗೆ ಸ್ವಲ್ಪ ತೊಂದರೆ ಇದೆ ಸ್ವಲ್ಪ ಜಾಗ್ರತೆ ಆಗಿದ್ದಷ್ಟು ಒಳ್ಳೆಯದು ಅನ್ನೋ ಅಕ್ಷರ ವೈ ಅನ್ನೋ ಅಕ್ಷರ ಆರ್ ಅನ್ನೋ ಅಕ್ಷರ ಇದಲ್ಲದೆ ಎಚ್ ಅನ್ನೋ ಅಕ್ಷರನೂ ಸ್ವಲ್ಪ ತೊಂದರೆಯಲ್ಲಿರ್ತೀರ ಇದಲ್ಲದೆ ವಿ ಅನ್ನೋ ಅಕ್ಷರನೂ ಅಷ್ಟೇ ಸ್ವಲ್ಪ ಜಾಗ್ರತೆ ಆಗಿರಿ ಯಾವುದೇ ಒಂದು ವಿಷಯ ಬಂದಾಗ ಸಟಕ್ಕಂತ ಉತ್ತರ ಕೊಡದೆ ಒಮ್ಮೆ ಪರಾಮರಿಸಿ ನೋಡಿ ನಾನು ಹೇಳಿದ ಮಾತು ಸರಿನಾ ಇಲ್ಲ ಟೈಮ್ ತೊಗೊಳ್ಳಿ ಒಂದು ಗ್ಲಾಸ್ ನೀರು ಕುಡೀರಿ ಮೆಲಾನೆ ಆಲೋಚನೆ ಮಾಡಿ ಒಮ್ಮೆ ಕಳೆದೋದ್ರೆ ಪುನಃ ಸಿಗೋದು ಭಾರಿ ಕಷ್ಟ ಕೊರೋನಾ ಬರೋ ಮೊದಲು ಎಲ್ಲನೂ ಸ್ಪೀಡಾಗಿತ್ತು ಇವತ್ತೆಲ್ಲ ಸ್ಕಿಡ್ ಆಗಿಬಿಟ್ಟಿದೆ ಸ್ಕಿಡ್ ಆಗಿದ್ದು ಕಾರಲ್ದ ಜೀವನ ಹಾಗಾಗಿ ಸ್ವಲ್ಪ ಆಲೋಚನೆ ಮಾಡಿ ಏನೇ ವ್ಯವಹಾರ ಮಾಡಬೇಕಂದ್ರೂ ಅಷ್ಟೇ ಮೊದಲಿತ್ತು ಇಟ್ ಮೇಕ್ ಇಟ್ ಬಿಗ್ ಇಟ್ ಲಾರ್ಜ್ ಅಂತ ಹೇಳ್ಬಿಟ್ಟು ಇವತ್ತು ಹೇಳೋದಷ್ಟೇ ಮೇಕ್ ಇಟ್ ಶಾರ್ಟ್ ಸ್ವೀಟ್ ಅಂತ ಹೇಳ್ಬಿಟ್ಟು ಎಲ್ಲ ಚೆನ್ನಾಗಿದ್ರೆ ಹ್ಯಾಪಿ ಎಂಡ್ ಇರುತ್ತೆ ಇಲ್ಲಾದರೆ ದಿ ಎಂಡ್ ಆಗುತ್ತೆ ಜಾಗೃತೆಯಾಗಿರಿ ಗುರುಗಳೇ ಕಾರ್ಯಕ್ರಮದ ಕೊನೆಯದಾಗಿ ಮನೆ ಮದ್ದು ಬಗ್ಗೆ ನಮ್ಮ ವೀಕ್ಷಕರಿಗಾಗಿ ತಿಳಿಸ್ಕೊಡಿ ಈ ದಿನದ ಮನೆಮದ್ದು ಸಿರಿಧಾನ್ಯ ಮನೆಯಲ್ಲಿ ಅಕ್ಕಿ ಬೇಳೆ ಗೋಧಿ ಮೈದಾ ಇದೆಲ್ಲ ಯೂಸ್ ಮಾಡ್ತಿದ್ದೇವೆ ಇದು ಮಾಡಿ ಮಾಡಿ ಕೊನೆಗೆ ಏನಾಗಿದೆ ಅಂತ ಹೇಳಿದರೆ ಇವತ್ತು ಮೈಯಲ್ಲಿ ಪೂರ್ತಿ ರೋಗಗಳು ನರಗಳಿಂದ ಬಂದಿರೋ ರೋಗ ಎಲುಬುಗಳಿಗೆ ರೋಗ ಮೆದುಳಿನ ರೋಗ ಕಣ್ಣಿನ ರೋಗ ಪಿತ್ತದ ರೋಗ ಹಾಗಾಗಿ ನಾವು ಇವತ್ತನ್ನು ತಿಂದಿರೋದು ಬರೀ ವೇಷ್ಟೇ ತಿಂತಾ ಇದ್ದೇವೆ ಅಂತ ಅಂದ್ಕೊಳ್ಬೇಕು ಆದ್ದರಿಂದ ಸ್ವಲ್ಪ ಸಿರಿಧಾನ್ಯಗಳು ಮನೇಲಿ ಸ್ವಲ್ಪ ಹೆಚ್ಚು ಮಾಡಿ ಸಾಮೆ ನವಣೆ ಊದ್ಲು ಇಂಥ ಒಂದು ಐದಾರು ಥರ ಸಿರಿಧಾನ್ಯಗಳಿವೆ ಇದನ್ನು ಅಕ್ಕಿ ಮತ್ತು ಗೋಧಿ ಬದಲಿಗೆ ಯೂಸ್ ಮಾಡಿ ಒಂದು ಅರ್ಧ ಗಂಟೆ ನೆನೆಸ್ಬೇಕಾಗುತ್ತೆ ಕುಕ್ಕಿಂಗ್ ಟೈಮ್ ಸ್ವಲ್ಪ ಒಂದು ಐದು ನಿಮಿಷ ಹೆಚ್ಚಾಗ್ಬೋದು ಇದನ್ನು ಯೂಸ್ ಮಾಡಿ ಈ ರೆಗ್ಯುಲರ್ ಆಗಿರೋದು ಬಿ ಪಿ ಶುಗರು ಕೊಲೆಸ್ಟ್ರಾಲ್ ಮಂಡಿ ನೋವು ಕಫಾಸ್ತಮ ವೀಸಿಂಗು ಇದಕ್ಕೆಲ್ಲ ಭಾರಿ ಒಳ್ಳೆಯ ಮನೆಮದ್ದು ಗುರುಜಿ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಇದ್ದು ಬಹಳಷ್ಟು ಉತ್ತಮವಾದ ವಿಷಯಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ ಧನ್ಯವಾದಗಳು ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಂಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರಿ ಸರ್ವದ ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದಲ್ಲಿ ಮೊದಲೊಂದು ಮಂತ್ರ ಹೇಳಿದ್ದೇನೆ ಈ ಕೊನೆಯದಾಗಿ ಒಂದು ಮಂತ್ರ ಹೇಳಿದ್ದೇನೆ ಈ ದಿನ ಹುಟ್ಟಿದವರು ಆದಷ್ಟು ಇದನ್ನು ಬಾಯಿಪಾಠ ಮಾಡಿಬಿಟ್ಟು ಲೈಫ್ ಟೈಮ್ ಹೇಳ್ತಾ ಬಂದರೆ ಇವ್ರ ಜೀವನದಲ್ಲಿ ಎಲ್ಲನೂ ಸುಖ ಐಶ್ವರ್ಯ ಶ್ರೀಮಂತಿಗೆ ಒಳ್ಳೆ ಕೆಲಸ ಒಳ್ಳೆ ಕುಟುಂಬ ಇವ್ರದ್ದಾಗುತ್ತೆ ಓಂ ನಮೋ ನಾರಾಯಣಾಯ ಗುರುಜಿಯನ್ನು ನೇರವಾಗಿ ಸಂಪರ್ಕಿಸಲು ಕೆಳಕಂಡ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಕಾರ್ಯಕ್ರಮವನ್ನು ಪ್ರತಿನಿತ್ಯ ವೀಕ್ಷಣೆ ಮಾಡಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ ನಮ್ಮ ಕಾರ್ಯಕ್ರಮ ಇಷ್ಟವಾದಲ್ಲಿ ನ್ಯೂಸ್ ಒನ್ ನಾಟ್ ಒನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಬೆಲ್ಲೈಕನ್ನ ಒತ್ತಿ